ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಸಿಗೋವಂತಹ ಪದಾರ್ಥ ಯೂಸ್ ಮಾಡ್ಕೊಂಡು ಹೇಗೆ ನಾವು ಕೊರಿಯನ್ ಸ್ಕಿನ್ ಪಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅಂದರೆ ನಾವೆಲ್ಲಾದರೂ ಮದುವೆಗೆ ಕೊಟ್ಟಿದ್ರೆ, ಫಂಕ್ಷನ್ಸ್ ಕೊಟ್ಟಿದ್ರೆ, ಅಥವಾ ಈಗ ನೆಕ್ಸ್ಟ್ ಹಬ್ಬಗಳೆಲ್ಲ ಬರುತ್ತೆ, ನಾವು ಯಾವ ರೀತಿ ಬ್ರೈಟನಿಂಗ್ ಕಾಣಿಸ್ಬೇಕು, ವೈಟನಿಂಗ್ ಕಾಣಿಸ್ಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಅಲ್ವಾ, ನಾವು ಮದುವೆ ಫಂಕ್ಷನ್ಸ್ ಹಬ್ಬಗಳೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ಆ ಒಂದು ಉದ್ದೇಶಕ್ಕೆ ಪಾರ್ಲರ್ಗೆಲ್ಲ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಿರ್ತಾರೆ. ಅದು ನ್ಯಾಚುರಲಾಗೂ ಇರಲ್ಲ, ಅದರಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ಸೊ ಅದಕ್ಕೆ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಯಾವ ರೀತಿ ಮನೆಯಲ್ಲೇ ಸಿಗುವಂತಹ ಪದಾರ್ಥ ಯೂಸ್ ಮಾಡ್ಕೊಂಡು ಸ್ಕಿನ್ ವೈಟನಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ವೈಟನಿಂಗ್ ಬ್ರೈಟನಿಂಗ್ ಆಗೋದಲ್ಲದೆ ನಮ್ಮ ಫೇಸಲ್ಲಿರುವಂತಹ ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಸನ್ ಟ್ಯಾನ್, ಸನ್ ಬರ್ನ್, ಓಪನ್ ಪೋರ್ಸ್ ಎಲ್ಲ ಕಡಿಮೆ ಆಗಿ ನಿಮಗೊಂದು ಒಳ್ಳೆ ಇನ್ಸ್ಟೆಂಟ್ ಕೊರಿಯನ್ ಗ್ಲಾಸ್ ಸ್ಕಿನ್ನೇ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಫುಲ್ ನೋಡಿ, ನೀವು ಯಾವ ರೀತಿ ಆ ಒಂದು ಸ್ಕಿನ್ನ ಅಚೀವ್ ಮಾಡ್ಕೊಳ್ಳೋದು ಅಂದರೆ ಜಸ್ಟ್ ಎರಡೇ ಇಂಗ್ರೀಡಿಯೆಂಟ್ ಸಾಕು, ಜಾಸ್ತಿ ಇಂಗ್ರೀಡಿಯೆಂಟ್ ಕೂಡ ಬೇಡ. ಸೊ ನಾನು ಒಂದು ನಾಳೆ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ, ಸಿ ವಿತೌಟ್ ಮೇಕಪ್, ಏನೂ ಮೇಕಪ್ ಹಾಕಿಲ್ಲ. ಸೊ ಫಂಕ್ಷನ್ ಕೊಟ್ಟಿದ್ದೀನಲ್ವಾ, ಸ್ವಲ್ಪ ಗ್ಲೋ ಬೇಕಿದೆ ಫೇಸಲ್ಲಿ. ಸೊ ಅದಕ್ಕೆ ನಾನು ಇವಾಗ ಮಾಡ್ಕೋತಿದ್ದೆ, ಹೇಗೂ ಮಾಡ್ಕೋತಿದ್ದೀನಿ ನಿಮಗೂ ತೋರಿಸೋಣ ಅಂತ. ಸೊ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಫಸ್ಟ್ ಏನು ಮಾಡಬೇಕು ಅಂತ ಗೊತ್ತಲ್ಲ. ಎಸ್, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೋಗಿ ಇದನ್ನು ನಾನು ಯಾವ ರೀತಿ ತಯಾರಿಸ್ಕೋತೀನಿ ಅಂತ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಈ ರೀತಿ ಒಂದು ಟೊಮೆಟೊ ಹಣ್ಣು ತಗೊಳ್ಳಿ ಫಸ್ಟು, ಅದರೊಳಗೆ ಅರ್ಧ ಪೀಸ್ ಮಾಡಿಬಿಟ್ಟು ಈ ರೀತಿ ನೀವು ಮಿಕ್ಸಿಯಲ್ಲಾದರೂ ಪೇಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ನಾನು ತುರಿಯೋದಿರುತ್ತಲ್ವ, ಸೊ ಅದರಲ್ಲಿ ತುರಿದಿದ್ದೀನಿ. ಯಾಕೆಂದರೆ ನೀಟಾಗಿ ನಮಗೆ ನ್ಯಾಚುರಾಗಿ ಬರಲಿ ಅಂತ. ಓಕೆನಾ, ಸ್ವಲ್ಪ ತಗೋತಾ ಇದ್ದೀನಿ ನಾನು ಇವಾಗ. ಬನ್ನಿ, ಇವಾಗ ಇದರಲ್ಲಿ ನಾನು ನೀಟಾಗಿ ಇವಾಗ ಕ್ಲೆನ್ಸ್ ಮಾಡ್ಕೋತೀನಿ. ಇದನ್ನು ಮಾಡ್ಕೊಳ್ಳೋಕ್ಕಿಂತ ಫಸ್ಟ್ ನಿಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು. ನನ್ನ ಫೇಸ್ ನಾನು ಆಲ್ರೆಡಿ ಚೆನ್ನಾಗಿ ಇವತ್ತು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ನೀಟಾಗಿ ಕ್ಲೆನ್ಸ್ ಮಾಡ್ತೀನಿ. ಫ್ರೆಂಡ್ಸ್, ಟೊಮೊಟೊಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದು ನಮ್ಮ ಸ್ಕಿನನ್ನು ಲೈಟನಿಂಗ್ ಬ್ರೈಟನಿಂಗ್ ಆಗೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ನ್ಯಾಚುರಲ್ ಇದರಲ್ಲಿ ವಿಟಮಿನ್ ಸಿ ಆ್ಯಂಡ್ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ವೈಟನಿಂಗು ಆಗುತ್ತೆ. ಆ್ಯಂಡ್ ಇದು ನ್ಯಾಚುರಲ್ ಕ್ಲೆನ್ಸಿಂಗ್ ಥರ ಕೂಡ ವರ್ಕ್ ಮಾಡುತ್ತೆ, ಅಂದರೆ ಧೂಳು ಡಸ್ಟ್ ಏನಾದರೂ ಇದ್ರೂ ಹೋಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಪಿಂಪಲ್ ಮಾರ್ಕ್ ಏನಾದರೂ ಆಗಿದ್ರೆ ಅದು ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಗೈಸ್ ನೋಡಿ, ಫಸ್ಟ್ ನಾನು ಇಲ್ಲಿ ನೀಟಾಗಿ ಈ ಥರ ಟೊಮೊಟೊ ಪೇಸ್ಟ್ ಯೂಸ್ ಮಾಡ್ಕೊಂಡು ಕ್ಲೆನ್ಸ್ ಮಾಡ್ತಾ ಇದ್ದೀನಿ. ಕ್ಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದು ಯಾಕೆ ಮಾಡೋದು ಅಂದರೆ, ನಾವು ಫೇಸ್ ವಾಶ್ ಮಾಡಿದರೂ ಕೂಡ ಕ್ಲೆನ್ಸ್ ಮಾಡಬೇಕು. ಯಾಕೆ ಅಂದರೆ ಇದು ಫಸ್ಟ್ ಸ್ಟೆಪ್ ಆಗಿರೋದ್ರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಧೂಳು ಡಸ್ಟ್ ಇದ್ದರೆ ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಗೈಸ್ ನೋಡಿ, ಈಗ ನಾನು ಪೂರ್ತಿಯಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದೀನಿ ನಿಮಗೆ. ನಾನು ಇವಾಗ ವಾಶ್ ಮಾಡ್ಕೊಂಡು ಸಿಗ್ತೀನಿ. ಓಕೆನಾ ಗೈಸ್ ನೋಡಿ, ಈಗ ನಾನು ನೀಟಾಗಿ ಕೋಲ್ಡ್ ವಾಟರ್ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಲೈಟನಿಂಗ್ ಆಗಿದೆ. ಗೈಸ್, ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಟೊಮೊಟೊ ತೊಗೋತೀನಿ. ಟೊಮೊಟೊ ತೊಗೊಂಡು ಈ ರೀತಿಯ ಒಂದು ಅರ್ಧ ಸ್ಲೈಸ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇತ್ತೀಚೆಗೆ ನನ್ನ ಸ್ಕಿನ್ ತುಂಬ ಅಂದರೆ ತುಂಬಾ ಟ್ಯಾನ್ ಆಗಿದೆ ನಿಮಗೆ ತೋರಿಸ್ತೀನಿ. ಏಕೆಂದರೆ ಇತ್ತೀಚೆಗೆ ಸ್ಕಿನ್ ಕೇರ್ ಮಾಡಿದೆ, ತಲೆ ಕೆಟ್ಟೋಗಿದೆ, ನನ್ನ ಫೇಸ್ ನನಗೆ ನೋಡ್ಕೊಳಕ್ಕಾಗ್ತಿಲ್ಲ. ಗೈಸ್, ಫ್ರೆಂಡ್ಸ್, ಇವಾಗ ನಾನು ಜೇನುತುಪ್ಪ ತೊಗೊಂಡಿದ್ದೀನಿ, ಅಂದರೆ ಹನಿ. ಇದನ್ನು ಒಂದೆರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದು ಖಾಲಿ ಆಗಿದೆ, ಲಾಸ್ಟ್ ಇದೆ, ಅಂದರೆ ಲಾಸ್ಟ್ ಎಂಡಲ್ಸ್ ಸ್ವಲ್ಪ ಇದೆ, ಅದನ್ನು ಈ ರೀತಿ ಈಚಕ್ತಾ ಇದ್ದೀನಿ. ನೋಡಿ, ಇದು ನಾನು ಯಾವುದು ಹೇಳ್ತೀನಿ ಅಂದರೆ ಬೆಸ್ಟು ಡಾಬರ್ ಹನಿ ತೊಗೊಳ್ಳಿ, ಬೇರೆ ಕಂಪ್ನಿ ತೊಗೊಂಬೇಡಿ, ಅದು ಚೆನ್ನಾಗಿರಲ್ಲ ಅಂತ ಹೇಳ್ತೀನಿ. ಈಗ ನೀಟಾಗಿ ನೋಡಿ, ಇಷ್ಟ ಆಗಿದೆ, ಸಾಕು, ಬನ್ನಿ ಇಷ್ಟೇ. ಈಗ ಇದನ್ನು ಫೇಸ್ಗೆ ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿ ಹನಿ ಇದೆ, ಇಲ್ಲಿ ಟೊಮೊಟೊ. ಸೊ ಜಸ್ಟ್ ಇದೆ, ಇವೆರಡೇ ಇಂಗ್ರೀಡಿಯೆಂಟ್ ಸಾಕು ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗೋಕ್ಕೆ. ಸೊ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ, ಈ ರೀತಿ ರಬ್ ಮಾಡ್ಕೊಳ್ಳಿ. ಓಕೆನಾ, ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ಫ್ರೆಂಡ್ಸ್, ಟೊಮೊಟೊಲ್ಲಿ ವಿಟಮಿನ್ ಸಿ ಇದೆ, ಅದು ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ವೈಟನಿಂಗ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹೇಳೋದೇ ಮಾಡ್ತದೆ, ಇದನ್ನು ಮಾಡೋಕ್ಕಿಂತ ಫಸ್ಟ್ ನಿಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರ್ಬೇಕು ನೀವು. ಓಕೆನಾ, ಯಾವುದೇ ಥರ ಮೇಕಪ್ ಏನೂ ಹಾಕಿರಬಾರ್ದು. ನಾನು ಯಾವುದೇ ಥರ ಮೇಕಪ್ ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಅಷ್ಟಿರೋದು. ಈ ರೀತಿ ರಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದನ್ನು ಟ್ರೈ ಮಾಡಿದ್ರೆ ನೀವು ಒಂದು ವಾರದಲ್ಲೇ ಕೊರಿಯನ್ ಸ್ಕಿನ್ನ ಅಚೀವ್ ಮಾಡ್ತೀರ. ಡೈಲಿ ಟ್ರೈ ಮಾಡಿದ್ರೆ, ಡೈಲಿ ಟ್ರೈ ಮಾಡ್ಬೋದು ಇದು.
ಸಾರಿ ದಿನ ಡೈಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಆಗಲೇ ಹೇಳ್ದಂಗೆ ಟೊಮೊಟೋಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ವೈಟನಿಂಗ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ರೀತಿ ಮತ್ತೆ ಒಂದ್ಸಲ ಡಿಪ್ ಮಾಡಿ ಈ ರೀತಿ ಕಲಿಸ್ಕೊಳ್ಳಿ. ಆ್ಯಂಡ್ ಪಿಂಪಲ್ಸ್ ಇದ್ದರೆ ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ. ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಷನ್, ಓಪನ್ ಪೋರ್ಸ್ಗಂತೂ ಒಂದು ಒಳ್ಳೆ ಓಮ್ ರೆಮಿಡಿ ಅನ್ಬೋದು ಇದು. ಕಣ್ ಕೆಳಗೂ ಅಪ್ಲೈ ಮಾಡ್ಕೊಳ್ಳಿ, ಯಾಕೆಂದರೆ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ರೀತಿ ನೀವು ಡೈಲಿ ಮಾಡ್ಬೋದು, ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ. ಇದನ್ನು ಯಾವ ಏಜವ್ರು ಬೇಕಾದರೂ ಕೂಡ ಟ್ರೈ ಮಾಡ್ಬೋದು, ಯಾಕಂದರೆ ಇದು ನ್ಯಾಚುರಲು, ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ. ನೀವು ಕಣ್ಣು ಮುಚ್ಕೊಂಡಿದ್ದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಜೇನುತುಪ್ಪ ಹಾಕಿದ್ದೀನಲ್ವಾ, ಸೊ ಬಾಯಿಗೆ ಹೋಗ್ತಾ ಇದೆ, ಒಂಥರ ಸ್ವೀಟ್ ಥರ ಫೀಲ್ ಆಗ್ತಾ ಇದೆ. ಕಣ್ಣು ಮುಚ್ಕೊಂಡು ಮಾಡ್ತೀನಿ ನಾನು. ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗ್ಬೇಕಲ್ಲ, ನನಗೇನು ಡಾರ್ಕ್ ಸರ್ಕಲ್ಸ್ ಇಲ್ಲ, ಬಟ್ ಆದರೂ ಹೋಗ್ಬೇಕಲ್ಲ. ನೀಟಾಗಿ ಒಂದು ಒಳ್ಳೆ ಸ್ಕಿನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಮುಖದ ಹತ್ರ ಇಲ್ಲಿ ಬ್ಲ್ಯಾಕು, ಇಲ್ಲಿ ವೈಟ್, ಇಲ್ಲಿ ಬ್ಲ್ಯಾಕ್, ಇಲ್ಲಿ ವೈಟ್ ಇದ್ದರೆ ಹೋಗೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಈ ಥರ ತುಟಿ ಕೂಡ ಮಾಡೋದ್ರಿಂದ ತುಟಿ ಏನಾದರೂ ಬ್ಲ್ಯಾಕ್ ಆಗಿದ್ದರೆ ವೈಟ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನಾನು ಏನೇ ಫಂಕ್ಷನ್ ಇದ್ದರೂ ಇದೊಂದು ಮಾಡ್ಕೋತೀನಿ. ಒಂದೊಳ್ಳೆ ಗ್ಲೋ ಬರುತ್ತೆ, ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೆ ನೀವು ಟ್ರೈ ಮಾಡಿ ಇದನ್ನು. ನಿಮ್ಮ ಹತ್ರ ಜೇನುತುಪ್ಪ ಇಲ್ಲ ಅಂದರೆ ಚಿಂತೆ ಬಿಡಿ, ಸಕ್ಕರೆ ಹಾಕ್ಕೊಂಡು ಮಾಡ್ಬೋದು ನೀವು. ಸಕ್ಕರೆ ಕೂಡ ಹಾಕ್ಕೊಂಡು ಮಾಡಿದ್ರೆ ಒಂದೊಳ್ಳೆ ಸ್ಕ್ರಬ್ ಥರ ಆಗುತ್ತೆ, ನ್ಯಾಚುರಲಾಗಿ ಗ್ಲೋಯಿಂಗ್ ಆಗುತ್ತೆ. ಈ ಪಾಟಲ್ಲಿ ಏನಾದರೂ ಬ್ಲ್ಯಾಕ್ ಆಗಿದ್ರೆ ಇದು ಮಾಡಿ. ಗಾಯ್ಸ್, ನಾನು ತುಟಿ ಕೆಳಗೆ ಯಾಕೆ ಜಾಸ್ತಿ ಮಾಡ್ತಿದ್ದೀನಿ ಅಂತ ಅಂದ್ಕೋಬೋದು. ತುಟಿ ಕೂಡ ನೀಟಾಗಿ ಸ್ಕ್ರಬ್ ಆಗುತ್ತೆ. ಅಷ್ಟೇ ಅಲ್ಲದೆ ನನಗೆ ಸ್ವಲ್ಪ ಟ್ಯಾನಿಂಗ್ ಆಗಿಬಿಟ್ಟಿದೆ, ಸೊ ಹಾಗಾಗಿ ನಾನು ನೀಟಾಗಿ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಎಷ್ಟು ಒಂದೇ 2 ಮಂತ್ಸ್ ಆಯಿತು ನಾನು ಹೋಗ್ಬಿಟ್ಟು ಬಂದು, ಆದರೂ ಕೂಡ ಟ್ಯಾನಿಂಗ್ ಕೂಡ ರಿಮೂವ್ನೇ ಆಗ್ತಾಯಿಲ್ಲ. ಗಾಯ್ಸ್, ತುಂಬ ಬೇಜಾರಾಗ್ತಿದೆ. ಎಷ್ಟು ಗ್ಲೋಯಿಂಗ್ ಆಗಿತ್ತು ಫೇಸ್, ಎಷ್ಟು ಚೆನ್ನಾಗಿತ್ತು, ಈಗ ಹೆಂಗೆ ಆಗ್ಬಿಡ್ತು ಅಂತ. ನನಗೆ ತುಟಿ ಕೆಳಗೆ ಬಾಯಿ ಹತ್ರ ಸ್ವಲ್ಪ ಟ್ಯಾನಿಕ್ ಆಗಿ ಅದು ಹೋಗ್ತಾನೆ ಇಲ್ಲ, ಸೊ ಅದಕ್ಕೆ ಅದು ಅಷ್ಟು ಬ್ಲ್ಯಾಕ್ ಕಾಣಿಸ್ತಿದೆ. ಗಾಯ್ಸ್, ಫ್ರೆಂಡ್ಸ್, ಅದು ಕಣ್ಣು ಕೆಳಗೆಲ್ಲ ಮಾಡ್ಕೊಂಡಲ್ಲ, ಸಡನ್ಲಿ ಕಣ್ಣು ಬಿಟ್ಟರೆ ಉರಿಯುತ್ತೆ ಅಂದ್ಕೊಂಡು ನೀಟಾಗಿ ನಾನು ಕಣ್ಣ ಹತ್ರ ಒರೆಸ್ಕೊಂಡು ಬಿಟ್ಟಿದ್ದು. ಈ ರೀತಿ ನೀಟಾಗಿ ಸ್ಕ್ರಬಿಂಗ್ ಮಾಡಿಕೊಡಿ, ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ. ಫಸ್ಟೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಯಾವ ಏಜರ್ ಬೇಕಾರ ಕೂಡ ಟ್ರೈ ಮಾಡ್ಬೋದು, ಚಿಕ್ಕವರಿಂದ ದೊಡ್ಡವರವ್ರಿಗೂ. ಯಾಕೆಂದರೆ ಇದನ್ನು ನಾವು ಊಟ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ನಾವೇನಾದರೂ ಹಚ್ಕೊಂಡ್ರೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂದ್ಕೋಬೋದು, ಆ ಥರ ಎಲ್ಲ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ. ಫ್ರೆಂಡ್ಸ್, ಈಗ ನೋಡಿ, ನಾನು ಈ ಥರ ಫುಲ್ ಸ್ಕ್ರಬ್ ಮಾಡಿ ಒಂದು 5 ನಿಮಿಷ ಬಿಟ್ಟು ನಿಮಗೆ ವಾಶ್ ಮಾಡ್ಕೊಂಡು ಈಗ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ವಾಶ್ ಮಾಡ್ಕೊಂಡು ಬಂದೆ, ಅದನ್ನು ಹಂಗೆ 5 ಮಿನಿಟ್ಸ್ ಇಟ್ಕೊಂಡು ವಾಶ್ ಮಾಡ್ಕೊಳ್ಳಿ. ನೋಡಿ, ಇವಾಗ ತೋರಿಸ್ತೀನಿ, ಗ್ಲೋ ಕಾಣಿಸ್ತಾ ಇರ್ಬೋದು ನಿಮಗೆ. ನನ್ನ ಆಗಲೇ ಸ್ಕಿನ್ಗೂ ಈಗ ಸ್ಕಿನ್ಗೂ ನೋಡಿ ಎಷ್ಟು ಗ್ಲೋ ಬಂದಿದೆ, ಗ್ಲಾಸ್ ಗ್ಲಾಸ್ ಕಾಣಿಸ್ತಾ ಇದೆಯಾ. ಸೊ ಇದು ನೀವು ಡೈಲಿ ಟ್ರೈ ಮಾಡಿದ್ರೆ ನಿಮ್ಮ ಫೇಸ್ ಒಂದು ಒಳ್ಳೆ ಗ್ಲೋ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದನ್ನು ವಾಶ್ರೂಮಲ್ಲಿ ಮಾಡಿ, ಇಲ್ಲೆಲ್ಲ ಎಲ್ಲಿ ಮಾಡ್ತೀರೋ ಅದೆಲ್ಲ ಸೋರೋಗ್ಬಿಡುತ್ತೆ. ಓಕೆ, ಇಲ್ಲೊಂದು ಸ್ವಲ್ಪ ನನಗೆ ಬ್ಲ್ಯಾಕ್ ಥರ ಆಗಿಬಿಟ್ಟಿದೆ ಟ್ಯಾನು, ಅದು ಬಿಟ್ಟಿನೆಲ್ಲ ಹೋಗಿದೆ. ಓಕೆ, ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು